ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ದಿಂಡಿವಾರ ಗ್ರಾಮದ ಮುರಗೇಶ ದಳವಾಯಿ ಅವರು 17 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಗೊಂಡು ಸ್ವಗ್ರಾಮಕ್ಕೆ ಮರಳತಾ ಇರುವ ವೀರ ಯೋಧರಿಗೆ ಗ್ರಾಮಸ್ಥರು ಅಭಿನಂದನ ಸಮಾರಂಭವನ್ನ ಹಮ್ಮಿಕೊಂಡರು. ಮೊದಲಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರ ಯೋಧರನ್ನ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಸಮಾರಂಭವನ್ನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಲಾಯಿತು. ಇದೇ ವೇಳೆ ಮಾತನಾಡಿದ ಡಿವೈಎಸ್ಪಿ ಅರುಣ್ ಕುಮಾರ್ ಕೊಳೂರ ಅವರು, ಸೈನಿಕರು ನಮ್ಮ ಸಹೋದರರು, ನಮ್ಮೆಲ್ಲರ ಹೆಮ್ಮೆಯ ದೇಶದ ಗಡಿಕಾಯಿ ವೀರರು. ಅವರು ಗಡಿಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮರಳಿ ಬಂದಾಗ ಅವರಿಗೆ ಆಗಿರುವ ಖುಷಿಯನ್ನು ವ್ಯಕ್ತಪಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಎಂದರು. ಇಲ್ಲಿಂದ ಸೇನೆಯಲ್ಲಿ ಭರ್ತಿಯಾದ ಮೇಲೆ 17 ವರ್ಷ ಸುದೀರ್ಘ ಕಾಲ, 17 ವರ್ಷ ಮನೆಯಿಂದ ದೂರ ಇಟ್ಕೊಂಡು ವರ್ಷಕ್ಕೆ 2 ತಿಂಗಳ ರಜೆಯಲ್ಲಿ ಸಿಕ್ಕರೆ ಬಂದು ಹೋಗತಕ್ಕಂತ ಮಕ್ಕಳೇನಿದ್ದಾರೆ ಅವರು ವಾಪಸ್ ಮನೆಗೆ ಸುರಕ್ಷಿತವಾಗಿ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅದು ತಂದೆ ತಾಯಿಯನ್ನು ಬಿಟ್ಟರೆ ಬೇರೆವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಈಗಿನ ಕಾಲದಲ್ಲಿ ಎಲ್ಲ ಮೊದಲು ನಡ್ಕೊಂಡು ಹೋಗತಕ್ಕಂತ ಕಾಲ ಇತ್ತು. ಈಗೆಲ್ಲ ಎಲ್ಲದಕ್ಕೂ ನಾವು 2-ವೀಲರ್ಸ್ ಮೋಟರ್ ಸೈಕಲ್ಗಳನ್ನ ಅವಲಂಬನೆ ಮಾಡ್ತಾ ಇದೀವಿ. ನಾನು ಒಂದು ಹೊಲಕ್ಕೆ ಕೆಲಸಕ್ಕೆ ಹೋಗಬೇಕಾದ್ರೂ 2-ವೀಲರ್ ಬೇಕು, ಒಟ್ಟಾಗಿ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಬೇಕು, ಇಲ್ಲ ಟಮ್ಟಮ್ ಬೇಕು, ಏನಾದರೂ ಒಂದು ಬೇಕೇ ಬೇಕು ನಮಗೆ. ಮನೆಯಿಂದ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕಾದ್ರೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕಾದ್ರೆ ಎಲ್ಲರೂ ಸುರಕ್ಷಿತವಾಗಿ ಬರ್ತಾರೆ ಅಂತ ನಾವು ಅನ್ಕೊಂಡಿದೀವ. ನೀವ್ಯಾರು ಅನ್ಕೊಂಡಿರ್ಬೋದು, ಬಟ್ ನಾನಂತೂ ಅನ್ಕೊಂಡಿಲ್ಲ. ಯಾಕೆ ಅಂತಂದರೆ ಮೋಟರ್ ಸೈಕಲ್ಗಳನ್ನು ನಾವು ಓಡಿಸ್ಬೇಕಾದ್ರೆ ಏನೇನು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಓಡಿಸಬೇಕು. ಕಾರ್ಯಕ್ರಮದಲ್ಲಿ ಬಸವರಾಜ ತಳವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊತೆಗೆ ಪಿಎಸ್ಐ ಚಂದ್ರಶೇಖರ್ ಹರೇಕಲ್, ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಲ್ಲಪ್ಪ ಮಟ್ಟಿ, ಮಂಜುನಾಥ್ ಬೋರಗಿ ಹಾಗೂ ದಿಂಡವಾರ ಗ್ರಾಮದ ಹಿರಿಯರು ಯುವಕರು ಭಾಗವಹಿಸಿದ್ರು. ಲಾಲಸಭಾ ಸವಾರಗೌಡ, ವಿಪೋ ನ್ಯೂಸ್, ವಿಜಯಪುರ.